ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಪ್ರಭು ಶ್ರೀರಾಮಚಂದ್ರನ ಪರಮೋಚ್ಚ ಭಕ್ತನಾದ, ಜಗತ್ತಿನ ಪ್ರಾಣಶಕ್ತಿ ಎನಿಸಿದ ವಾಯುದೇವರ ಅವತಾರ ರೂಪನಾದ ಹನುಮಂತನ ಅವತಾರದ ಪರಮ ಪಾವನ ದಿನವೇ ಚೈತ್ರ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆಯಾಗಿದೆ. ಮಾರುತಿ, ಕಪಿವೀರ, ವಾಯುಸುತ, ಮುಖ್ಯಪ್ರಾಣ, ಹನುಮಾನ್, ಪವಮಾನ ಎಂಬ ಅನೇಕ ಹೆಸರುಗಳುಳ್ಳ ಭಾರತೀಯ ರಮಣ ವಾಯುದೇವನ ಪುತ್ರ ಹನುಮನಿಗೆ ರುದ್ರ ಎಂಬ ಹೆಸರು ಕೂಡ ಪ್ರಸಿದ್ಧವಾಗಿದ್ದು, ಅರಿಭಯಂಕರ, ಅನನ್ಯ ಭಕ್ತರ ಅಪಾರ ದುಃಖ ದುರಂತಗಳನ್ನು ದೂರ ಮಾಡುವವ ಎಂಬ ಅರ್ಥಗಳನ್ನು ಕೂಡ ಈ ರುದ್ರ ಎಂಬ ಹೆಸರು ಸೂಚಿಸುತ್ತದೆ. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತೆ, ಪೂರ್ಣ ಆರೋಗ್ಯಯುತ ಜೀವನವನ್ನು, ಹಾಗೆಯೇ ನಮ್ಮಲ್ಲಿರುವ ಜಾಡ್ಯತೆ, ಸೋಮಾರಿತನವನ್ನು ನಿವಾರಿಸಿ ಉತ್ತಮ ವಿದ್ಯೆ, ಸುಜ್ಞಾನ, ವಾಕ್ ಪ್ರೌಢಿಮೆಯನ್ನು ತನ್ನ ಸ್ಮರಣೆ ಧ್ಯಾನದಿಂದಲೇ ದಯಪಾಲಿಸುವ ಹನುಮಂತ ದೇವರ ಪ್ರಾರ್ಥನೆ ಪೂಜೆಗಳು ನಮಗೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ಅವಶ್ಯವಾಗಿದೆ. ಜಗದ್ರಕ್ಷಕನಾದ ಶ್ರೀರಾಮನನ್ನು ತನ್ನ ರೋಮ ರೋಮಗಳಲ್ಲಿ, ಮನ ಹೃದಯದಲ್ಲಿ ತುಂಬಿಕೊಂಡಿರುವ ಅಂತಹ ಹನುಮಂತನ ಅವತಾರ ದಿನದಲ್ಲಿಯಂತೂ ಪೂಜೆ ಪ್ರಾರ್ಥನೆಗಳು ಎಲ್ಲ ದಿನಗಳಿಗಿಂತ ಸಹಸ್ರ ಪಾಲು ಹೆಚ್ಚು ಪುಣ್ಯ ಫಲಗಳನ್ನು ನೀಡುವುದಾಗಿದೆ. ಹಿಂದೂ ಸನಾತನ ಧರ್ಮದಲ್ಲಿ ವಿಶಿಷ್ಟವಾದ ಪುಣ್ಯ ದಿನ ಹಬ್ಬವೆನಿಸಿದ ಅಂತಹ ಹನುಮಾನ್ ಜಯಂತಿಯು ಈ ವರ್ಷ 2024 ಎಂದು ಇದೆ. ಹನುಮಾನ್ ಜಯಂತಿಯ ಈ ವರ್ಷದ ವಿಶೇಷತೆ ಏನು? ಹನುಮ ಅವತಾರದ ಮುಖ್ಯ ಉದ್ದೇಶವೇನು? ಹನುಮಾನ್ ಜಯಂತಿಯಂದು ಯಾವ ರೀತಿ ಸರಳವಾಗಿ ಪೂಜಿಸಿದರೂ ಮುಖ್ಯ ಪ್ರಾಣ ಮಾರುತಿಯ ವಿಶೇಷ ಕೃಪೆಯು ನಮಗೆ ಆಗುವುದು? ಹನುಮಂತನ ಅವತಾರದ ದಿನವಾದ ಚೈತ್ರ ಪೂರ್ಣಿಮೆ ತಿಥಿಯು ಎಂದು ಇದೆ? ಯಾವ ರೀತಿಯ ಮಂತ್ರಗಳನ್ನು, ಪತ್ರ ಪುಷ್ಪಗಳನ್ನು ಸಮರ್ಪಿಸಿ ಹನುಮಂತನನ್ನು ಪೂಜಿಸಬಹುದು? ಹನುಮಂತನಿಗೆ ಪ್ರಿಯವಾದ ಪತ್ರ ಪುಷ್ಪ ನೈವೇದ್ಯಗಳು ಯಾವುವು? ಈ ವರ್ಷದ ಹನುಮಾನ್ ಜಯಂತಿ ಪೂಜೆ ವ್ರತ ಆಚರಣೆಯಿಂದ ಯಾವ ರೀತಿಯ ದೋಷಗಳೆಲ್ಲ ನಿವಾರಣೆ ಆಗುವುದು ಎಂಬ ಎಲ್ಲ ವಿಧದ ವಿಚಾರಗಳನ್ನು ಇದರಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ತಾವು ಇಲ್ಲಿಯವರೆಗೆ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ, ಮೆಚ್ಚುಗೆ, ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಲೋಕದಲ್ಲಿ ಅಧರ್ಮವು ವ್ಯಾಪಿಸಿದಾಗ ಧರ್ಮದ ಪುನರುತ್ಥಾನಕ್ಕಾಗಿ ಸಾಕ್ಷಾತ್ ಭಗವಂತನೇ ತಾನೇ ಅವತಾರಗೊಳ್ಳುತ್ತಾನೆ ಎಂದಿದ್ದಾನೆ. ಆ ಭಗವಂತನ ಸೇವೆಯ ಅವಕಾಶವನ್ನು ಪಡೆಯಲು ದೇವತೆಗಳು ಕೂಡ ಸೇವಕರಾಗಿ ಭುವಿಯಲ್ಲಿ ಅವತಾರ ಪಡೆಯಲು ಇಷ್ಟಪಡುತ್ತಾರೆ. ತ್ರೇತಾಯುಗದಲ್ಲಿ ರಾವಣನ ಅತ್ಯಾಚಾರವನ್ನು ದಮನಗೊಳಿಸಿ ಧರ್ಮದ ಪುನಃ ಸ್ಥಾಪನೆಗಾಗಿ ಸಾಕ್ಷಾತ್ ಮಹಾವಿಷ್ಣುವೇ ಆದರ್ಶ ಮರ್ಯಾದ ಪುರುಷೋತ್ತಮನಾಗಿ ಶ್ರೀರಾಮನಾಗಿ ಅವತಾರವೆತ್ತಿದ. ವಾಯುಪುತ್ರನಾದ ಹನುಮಂತನು ರಾಮನ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕಾಗಿ ಶ್ರೀರಾಮಚಂದ್ರನ ವಿಶೇಷ ಅನುಗ್ರಹವನ್ನು, ರಾಮ ಸೇವೆಯನ್ನು ಮಾಡಿ ತಾನು ಪಡೆದುಕೊಂಡು ಭಕ್ತ ಜನರ ಉದ್ಧಾರ ಕಾರ್ಯವನ್ನು ಎಸಗುವುದಕ್ಕಾಗಿಯೇ ರಾಮ ಸೇವಾ ನಿರತನಾಗಿ ಅವತಾರವೆತ್ತಿದ. ಕಪಿವೀರನಾದ ಕೇಸರಿ ಅಂಜನಾದೇವಿಯ ಪುತ್ರನಾಗಿ ಚೈತ್ರ ಪೂರ್ಣಿಮೆಯಂದು ಭುವಿಗಿಳಿದ ಮುಖ್ಯಪ್ರಾಣನು ಬಾಲ್ಯದಲ್ಲಿಯೇ ತನ್ನ ಅಪಾರ ಶಕ್ತಿಯಿಂದ ಸಕಲ ದೇವತೆಗಳನ್ನು ನಿಬ್ಬೆರಗಾಗಿಸಿದ. ರಾಹು ಸೋಂಕಿತನಾದ ಸೂರ್ಯದೇವನನ್ನು ರಕ್ಷಿಸಲು ಈ ಮಗು ಒಂದೊಮ್ಮೆ ಹೊರಟಾಗ ರಾಹುವು ಇಂದ್ರನನ್ನು ಶರಣು ಹೊಕ್ಕಾಗ ಇಂದ್ರದೇವನು ಮಗುವಿನ ಮೇಲೆ ತನ್ನ ವಜ್ರಾಯುಧವನ್ನು ಪ್ರಯೋಗ ಮಾಡುತ್ತಾನೆ. ವಜ್ರಾಘಾತದಿಂದ ಮಾರುತಿಯ ದವಡೆಯು ಕೆಂಪಾಗಿ ಹನುಮಂತ, ಹನು ಅಂದರೆ ದವಡೆ, ಕೆಂಪಾದ ದವಡೆಯುಳ್ಳನಾಗಿ ಹನುಮಂತ ಎಂಬುದಾಗಿಯೇ ಪ್ರಸಿದ್ಧನಾದ. ಬ್ರಹ್ಮದೇವರು, ವಾಯುದೇವರು ಶ್ರೀಹರಿ ಸಂಕಲ್ಪದಂತೆ ಮಗುವನ್ನು ರಕ್ಷಿಸಿ ಆಶೀರ್ವದಿಸಿದರು. ರಾಮಾಯಣದ ಪುಟಪುಟಗಳಲ್ಲಿ, ಪದ್ಯ ಗದ್ಯಗಳಲ್ಲಿ, ಶ್ಲೋಕ ಸ್ತೋತ್ರಗಳಲ್ಲಿ, ಮುಖ್ಯವಾಗಿ ಸುಂದರಕಾಂಡದಲ್ಲಿ ವರ್ಣಿತನಾದ ಹನುಮಂತನ ಶ್ರೀರಾಮ ಸೇವೆ, ಭಕ್ತಿ, ಧೈರ್ಯ, ಸ್ಥೈರ್ಯಗಳು, ಅಪಾರ ಶಕ್ತಿ, ಮಹಿಮೆಗಳು ಜಗತ್ತಿನ ಪ್ರಾಣಶಕ್ತಿ ಎಂಬುದನ್ನು ಖಚಿತಪಡಿಸುತ್ತವೆ. ಅಂತಹ ಹನುಮಂತನ ಪ್ರಾರ್ಥನೆಯಿಂದ ರಾಮ ಸಂಪ್ರೀತನಾಗುತ್ತಾನೆ, ರಾಮನ ಭಜನೆಯಿಂದ ಹನುಮ ಸಂತುಷ್ಟನಾಗುತ್ತಾನೆ. ರಾಮನವಮಿ ಕಳೆದ ಕೂಡಲೇ ಚೈತ್ರ ಮಾಸದ ಶುಕ್ಲಪಕ್ಷದ ಪೂರ್ಣಿಮೆ ಹನುಮಾನ್ ಜಯಂತಿ ಬರುತ್ತಿದ್ದು, ಈ ವರ್ಷ 2024 ಏಪ್ರಿಲ್ 25
ಮಂಗಳವಾರ ಬಂದಿದೆ. ಹನುಮಂತನಿಗೆ ಅತ್ಯಂತ ಪ್ರಿಯವಾದ ದಿನ ಶನಿವಾರದೊಂದಿಗೆ ಮಂಗಳವಾರವೂ ಆಗಿದ್ದು ವಾರದ ವಿಶೇಷತೆಯು ಹನುಮಂತನ ವಿಶೇಷ ಪ್ರಿಯ ರಾಶಿಯಾದ ಮೀನರಾಶಿಗೆ ಹನುಮಂತ ದೇವನನ್ನೇ ಒಂದು ಲೆಕ್ಕದಲ್ಲಿ ಸೂಚಿಸುವ ಕುಜನ ಪ್ರವೇಶವು ಇಂದು ಆಗಿರುವುದು ಅನೇಕ ರೀತಿಯ ಪುಣ್ಯ ಫಲಗಳನ್ನು ನೀಡುವ ಸಂಗಮ ದಿನವಾಗಿದೆ. ಇಂದು ಹನುಮಂತನನ್ನು ಪೂಜಿಸುವ ಭಕ್ತರಿಗೆ ಜಾತಕಸ್ಥಿತವಾದ ಎಲ್ಲ ಶನಿಗ್ರಹಚಾರ ದೋಷಗಳು ಪರಿಹಾರವಾಗುವುದು ಮಾತ್ರವಲ್ಲದೆ ಜಾತಕಸ್ಥಿತವಾದ ಎಲ್ಲ ರೀತಿಯ ಮಂಗಳ ದೋಷಗಳು ನಿವೃತ್ತಿಯಾಗುವ ಅವಕಾಶ ಸುಯೋಗವಿದೆ. ಚೈತ್ರ ಪೂರ್ಣಿಮಾ ತಿಥಿಯು 23 ಏಪ್ರಿಲ್ 2024 ಬೆಳಿಗ್ಗೆ 3:25 ಆರಂಭವಾಗಿ 24 ಏಪ್ರಿಲ್ ಬುಧವಾರ ಮಧ್ಯಾಹ್ನ 12:22 ಇರುತ್ತದೆ. 23 ಏಪ್ರಿಲ್ ಮಂಗಳವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ 6:30-8 ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮಚಂದ್ರನ ಫೋಟೋ ಅಥವಾ ಸಣ್ಣ ಬೆಳ್ಳಿಯ ಅಥವಾ ಪಂಚಲೋಹದ ಪ್ರತಿಮೆಗಳನ್ನಿಟ್ಟು ಅರ್ಘ್ಯ ಪಾದ್ಯಾದಿಗಳನ್ನು ನಡೆಸಿ ಆವಾಹನಾದಿಗಳನ್ನು ನಡೆಸಿ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ ಬಿಲ್ಲುಪತ್ರೆ ಎಕ್ಕೆಎಲೆ ವೀಳ್ಯದೆಲೆಗಳಿಂದ ಮಂಟಪವನ್ನು ಹನುಮಂತ ದೇವರನ್ನು ಅಲಂಕಾರಗೊಳಿಸಿ ಶ್ರೀರಾಮನಿಗೆ ಅರ್ಪಿಸಿದ ತುಳಸಿ ಮಾಲೆಗಳನ್ನು ಹನುಮಂತನಿಗೆ ಅರ್ಪಿಸಿ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀ ಆಂಜನೇಯಾಯ ನಮಃ ಶ್ರೀ ಆಂಜನೇಯಾಯ ನಮಃ ಎನ್ನುವ ಸರಳ ಮೂಲ ಮಂತ್ರಗಳಿಂದ ಬಿಲ್ಲುವ ದೂರ್ವ ತುಳಸಿ ಪತ್ರಗಳಿಂದ ಅರ್ಚಿಸಿ ಪೂಜಿಸಬಹುದು. ಈ ಸಂದರ್ಭದಲ್ಲಿ ಶ್ರೀರಾಮರಕ್ಷಾ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ, ಹರಿವಾಯು ಸ್ತುತಿಗಳನ್ನು ಹೇಳಿ ಹೈಗ್ರೀವ, ಚಿತ್ರಾನ್ನ, ವಡೆ ಮುಂತಾದ ನೈವೇದ್ಯಗಳನ್ನು ಹನುಮಂತನಿಗೆ ಅರ್ಪಿಸಿ ವಿಶೇಷವಾಗಿ ಪೂಜಿಸಬಹುದು. ಒಂದು ವೇಳೆ 23 ಪೂಜೆ ನಡೆಸಲು ಅಸಾಧ್ಯವಾದರೆ 24 ಸಹ ಮಧ್ಯಾಹ್ನ 12:00 ಹನುಮಾನ್ ಜಯಂತಿ ವ್ರತವನ್ನು ಮಾಡಬಹುದಾಗಿದೆ. ಹನುಮಂತ ದೇವರನ್ನು ಪೂಜಿಸಬಹುದಾಗಿದೆ. 23 ಮಂಗಳವಾರ ಬೆಳಿಗ್ಗೆ ಪೂಜೆ ಮಾಡಲು ಅಶಕ್ಯವಾದರೆ ಮಧ್ಯಾಹ್ನ 11:30-1 ಅಭಿಜಿತ್ ಲಗ್ನ ಮುಹೂರ್ತದಲ್ಲಿ ಪೂಜೆಯನ್ನು ನಡೆಸಬಹುದು. ಹನುಮಂತ ರಾಮದೇವರ ಮಂದಿರ ಮಠಗಳನ್ನು ತೆರಳಿ ವಿಶೇಷ ಪೂಜೆ ಸೇವೆಗಳನ್ನು ಭಕ್ತಾದಿಗಳು ನಡೆಸಬಹುದಾಗಿದೆ. ಹನುಮಾನ್ ಜಯಂತಿಯ ಅತ್ಯಂತ ವಿಶೇಷ ದಿನವಾದ ಇಂದು ಸಂಜೆಯೂ ಸಹ ಸುಂದರಕಾಂಡ ಪಾರಾಯಣ, ಯಥಾಶಕ್ತಿ ಹನುಮಂತ ದೇವರ ರಾಮದೇವರ ಪೂಜೆ, ರಾಮಾಯಣ ಕಥಾಶ್ರವಣವನ್ನು ನಡೆಸುವುದು ವಿಶೇಷ ಪುಣ್ಯಪ್ರದವಾಗಿದೆ. ಶ್ರೀರಾಮ ಸಹಿತನಾದ ಹನುಮಂತ ದೇವರ ಪ್ರಸಿದ್ಧ ಶ್ಲೋಕಮಂತ್ರ ಹೀಗೆ ಇದೆ: ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಎನ್ನುತ್ತಾ ಈ ಮಂತ್ರವನ್ನು ಪೂಜೆಯ ಸಂದರ್ಭದಲ್ಲಿ ತಾವೆಲ್ಲ ಹೇಳಿ ಹನುಮಂತ ಅಂತರ್ಗತ ಶ್ರೀರಾಮನ ಪೂರ್ಣ ಕೃಪೆಗೆ ಪಾತ್ರರಾಗಿ ಎನ್ನುತ್ತಾ ನನ್ನ ವಚನ ಕುಸುಮವನ್ನು ಹನುಮದ್ ಭೀಮ ಮಧ್ವಾಂತರ್ಗತ ಸೀತಾ ಸಮೇತ ಶ್ರೀರಾಮಚಂದ್ರನ ಚರಣದಲ್ಲಿ ಅರ್ಪಿಸುತ್ತೇನೆ. ಸರ್ವೇ ಸಂತು ನಿರಾಮಯಾಃ.